ನಮಸ್ಕಾರ, ನಾನು ರಂಗಸ್ವಾಮಿ ಎಂ ಮಾದಾಪುರ, ವಿಸ್ತಾರ ನ್ಯೂಸ್ ಮೈಸೂರಿನ ಹಿರಿಯ ವರದಿಗಾರ. ಪ್ರಧಾನಿ ನರೇಂದ್ರ ಮೋದಿಯವರು ಮೈಸೂರಿಗೆ ಆಗಮಿಸಿ JDS ಮತ್ತು BJP ಮೈತ್ರಿಯ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಯ ಮೊದಲ ಸುತ್ತಿನ ಏನು ಮತಯಾಚನೆ ಅಥವಾ ಮತ ಪ್ರಚಾರ ಇದೆ, ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು BJPಯ ವರಿಷ್ಠರು ಮೈಸೂರನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅನೇಕ ರೀತಿಯ ಕಾರಣಗಳಿದ್ದಾವೆ. ಅದರಲ್ಲಿ ಮೊದಲನೆಯದು, ಈ ಹಳೆ ಮೈಸೂರು ಭಾಗದಲ್ಲಿ JDS ಮತ್ತು BJPಯ ಮೈತ್ರಿ ಈ ಚುನಾವಣೆಯಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನುವ ಕ್ಯೂರಿಯಾಸಿಟಿ ಸಹಜವಾಗಿಯೇ ಆ ಎರಡೂ ಪಕ್ಷದ ನಾಯಕರಿಗೆ ಮತ್ತು ವಿರೋಧ ಪಕ್ಷವಾದ ಕಾಂಗ್ರೆಸ್ಗೆ ಇದೆ. ಈ ಜಾಗದಲ್ಲಿ ಅಂದರೆ ಮೈಸೂರಿನಲ್ಲಿ ನಿಂತು ಮೈತ್ರಿಯ ನಾಯಕರು ಒಗ್ಗಟ್ಟನ್ನು ಸಾರೋದು ಅತಿ ಮುಖ್ಯ ಆಗುತ್ತೆ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿ ಅದು ಚುನಾವಣೆಯಲ್ಲಿ ಕೆಲಸವನ್ನು ಮಾಡುತ್ತೆ. ಬೆಂಗಳೂರಿಗೆ ಹೋಲಿಸಿದರೆ ಅಥವಾ ರಾಜ್ಯದ ಬೇರೆ ಜಾಗಗಳಿಗೆ ಹೋಲಿಸಿದರೆ ಮೈಸೂರಿನಲ್ಲಿ ಅಂದರೆ ಸಮೀಪದ ಚಾಮರಾಜನಗರ ಮತ್ತು ಅದರ ಪಕ್ಕದ ಹಾಸನ ಜೊತೆಗೆ ಮಂಡ್ಯ ಈ ಕಾನ್ಸ್ಟಿಟ್ಯೂಯೆನ್ಸಿಗಳನ್ನು ಗಮನದಲ್ಲಿಟ್ಟುಕೊಂಡು ಮೈಸೂರಿನಲ್ಲಿ ಮತ ಪ್ರಚಾರವನ್ನು ಮಾಡೋದ್ರಿಂದ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರನ್ನು ಸೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಎನ್ನುವಂತಹದ್ದು ಮೊದಲನೆಯ ಲೆಕ್ಕಾಚಾರ. ಎರಡನೆಯ ಲೆಕ್ಕಾಚಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದು ತವರು ಜಿಲ್ಲೆ ಆಗಿರುವ ಕಾರಣಕ್ಕಾಗಿ ಮತ್ತು ಮೈಸೂರು ಕೊಡಗು ಜೊತೆಗೆ ಚಾಮರಾಜನಗರ ಈ ಎರಡೂ ಲೋಕಸಭಾ ಕ್ಷೇತ್ರಗಳ ಮೇಲುಸ್ತುವಾರಿಯನ್ನು ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿರ್ವಹಣೆ ಮಾಡ್ತಿರುವ ಕಾರಣಕ್ಕಾಗಿ ಈ ಎರಡೂ ಕ್ಷೇತ್ರಗಳ ಗೆಲುವು BJPಗೆ ಅತಿ ಮುಖ್ಯ ಆಗುತ್ತೆ. ಆ ಕಾರಣಕ್ಕಾಗಿ BJPಯ ಸ್ಟಾರ್ ಪೊಲಿಟಿಷಿಯನ್ ಅಂತ ಗುರುತಿಸಿಕೊಳ್ಳುವ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಈ ಜಾಗಕ್ಕೆ ಕರೆದುಕೊಂಡು ಬಂದು ಖುದ್ದು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಒಂದು ಸಂದೇಶವನ್ನು ಸಾರುವಂತಹದ್ದು ಈ ಕಾರ್ಯಕ್ರಮದ ಹಿಂದಿನ ಉದ್ದೇಶ ಆಗಿದೆ. ಅದರ ಜೊತೆಗೆ ಇನ್ನು ಬೇರೆ ಬೇರೆ ಕಾರಣಗಳಿಗೆ ಅಂದರೆ ರಾಜಕೀಯವಾಗಿ ಮಾತ್ರ ಅಲ್ಲದೆ ಜನ ಸೇರಿಸೋದಿರಬಹುದು ಅಥವಾ ಈ ನಾಲ್ಕು ಕಾನ್ಸ್ಟಿಟ್ಯೂಯೆನ್ಸಿಗಳಿಗೆ ಹಾಸನ, ಚಾಮರಾಜನಗರ, ಮಂಡ್ಯ ಈ ಜಿಲ್ಲೆಗಳಿಗೆ ಹೋಲಿಸಿದರೆ ಮೈಸೂರು ಸೆಂಟರ್ ಆಗುವ ಕಾರಣಕ್ಕಾಗಿಯೂ ಕೂಡ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅಂದಾಜು 100,000 ಕಾರ್ಯಕರ್ತರನ್ನು ಸೇರಿಸುವಂತಹ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡುವಂತಹ ಮಾತುಗಳೇನಿದ್ದಾವೆ ಅವು ಕೂಡ ಅತಿ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ 2014 ಚುನಾವಣೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕಾಗಿ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಮೈಸೂರಿಗೆ ಸಿಂಗಾಪುರದ ಮಾದರಿಯಲ್ಲಿ ಪ್ರವಾಸಿಗರನ್ನು ಸೆಳೆಯುವಂತಹ ಸಾಮರ್ಥ್ಯ ಇದೆ ಅನ್ನುವಂತಹ ಮಾತುಗಳನ್ನು ಆಡಿದ್ರು. ಆ ಮಾತು ಒಂದು ಹಂತದಲ್ಲಿ ಆ ಸಂದರ್ಭದಲ್ಲಿ ಚುನಾವಣೆಗೆ ಎಷ್ಟರ ಮಟ್ಟಕ್ಕೆ ಅನುಕೂಲ ಆಯಿತು ಅನ್ನೋದಕ್ಕಿಂತಲೂ ಆ ನಂತರದಲ್ಲಿ ಅದು ಸೃಷ್ಟಿ ಮಾಡಿದಂತಹ ರಾಜಕೀಯ ಚರ್ಚೆಗಳೇನಿದ್ದಾವೆ ಅವು ನಿರಂತರವಾಗಿ ವರ್ಷಾನುಗಟ್ಟಲೆ ಮುಂದುವರೆದಿದೆ. ಈಗಲೂ ಕೂಡ ಏನು ಕಾಂಗ್ರೆಸ್ನ ನಾಯಕರು ಆ ಮಾತುಗಳನ್ನು ಪ್ರಸ್ತಾಪ ಮಾಡಿ ಪ್ರಧಾನಿಯವರನ್ನು ಟೀಕಿಸೋದನ್ನು ಚುನಾವಣಾ ಕಣದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಒಟ್ಟು ಪ್ರಧಾನಿ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹದ್ದೇ ಅತಿ ಮುಖ್ಯ ಆಗುತ್ತೆ. ಅದರ ಜೊತೆಗೆ HD ದೇವೇಗೌಡ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ದೇವೇಗೌಡ ಅವರು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಇಬ್ಬರು ಒಟ್ಟಿಗೆ ಕೈ ಎತ್ತುವಂತಹದ್ದು ಕಾರ್ಯಕರ್ತರಲ್ಲಿ ಮತ್ತಷ್ಟು ಒಗ್ಗಟ್ಟನ್ನು ಅಂದರೆ ಚುನಾವಣೆ ಇನ್ನು ಕೆಲವೇ ವಾರಗಳ ಲೆಕ್ಕಾಚಾರದಲ್ಲಿ ಬಾಕಿ ಇರುವ ಕಾರಣಕ್ಕಾಗಿ ಇಬ್ಬರ ಒಗ್ಗಟ್ಟು ಕಾರ್ಯಕರ್ತರಲ್ಲಿ ತಳಮಟ್ಟದ ಹೊಂದಾಣಿಕೆಗೆ ಅನುಕೂಲ ಆಗುತ್ತೆ ಎನ್ನುವಂತಹ ಮಾತುಗಳು ಕೂಡ ಇದ್ದಾವೆ. ಇನ್ನು ಈ ನಾಲ್ಕು ಕ್ಷೇತ್ರಗಳ ಮೇಲ್ನೋಟದ ಲೆಕ್ಕಾಚಾರವನ್ನು ಗಮನಿಸೋದಾದರೂ ಕೂಡ ಪ್ರಚಾರದ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರೇ ಅಥವಾ ಈ ಕಾರ್ಯಕ್ರಮವೇ ಅತಿ ಮುಖ್ಯವಾದಂತಹ ಚುನಾವಣಾ ಪ್ರಚಾರ ಆಗುತ್ತೆ. ಅಂದರೆ ಮೊದಲ ಸುತ್ತಿನ ಮಾತುಕೇನು ರಾಜಕೀಯ ಪ್ರಚಾರ ಏನಿದೆ ಆ ಪ್ರಚಾರ ಕಾರ್ಯದಲ್ಲಿ ಅಭ್ಯರ್ಥಿಗಳು ತಮ್ಮ ಪರವಾಗಿ ಇರುವಂತಹ ಬೆಂಬಲಿಗರು ಅಥವಾ ನಾಯಕರನ್ನು ಒಗ್ಗೂಡಿಸಿಕೊಂಡು ಹೋಬಳಿ ಹಂತದಲ್ಲಿ, ಗ್ರಾಮ ಪಂಚಾಯಿತಿ ಹಂತದಲ್ಲಿ, ತಾಲೂಕು ಹಂತದಲ್ಲಿ ಚುನಾವಣಾ ಪ್ರಚಾರಗಳನ್ನು ನಡೆಸ್ತಾ ಇದ್ದಾರೆ. BJP ಬೃಹತ್ ಪ್ರಮಾಣದ ಶಕ್ತಿ ಪ್ರದರ್ಶನವನ್ನು ಈ ನಾಲ್ಕು ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಈವರೆಗೂ ಕೂಡ ಮಾಡಿಲ್ಲ. ಅಂದರೆ ದೊಡ್ಡ ಪ್ರಮಾಣದ ಸಮಾವೇಶದ ಕಾರ್ಯಕ್ರಮ ಮಾದರಿಯ ಕಾರ್ಯಕ್ರಮ ಅಂತ ಆಯೋಜನೆ ಆಗಿರೋದು ಮೈಸೂರಿನ ಕಾರ್ಯಕ್ರಮ ಮಾತ್ರ. ಆದರೆ ಈ ಲೆಕ್ಕಾಚಾರಕ್ಕೆ ಹೋಲಿಸಿದರೆ ಕಾಂಗ್ರೆಸ್ ವಿಭಿನ್ನವಾದಂತಹ ತಂತ್ರಗಾರಿಕೆಯನ್ನು ಬಳಸ್ಕೊಳ್ತಾ ಇದೆ. ಅಂದರೆ ವಿಧಾನಸಭಾ ಕ್ಷೇತ್ರವಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಜಾಧ್ವನಿ ಯಾತ್ರೆ ಅನ್ನುವ ಶೀರ್ಷಿಕೆನಡಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲೂ ಒಂದೊಂದು ಪ್ರತ್ಯೇಕವಾದ ಸಮಾವೇಶಗಳನ್ನು ಆಯೋಜನೆ ಮಾಡಿ ಆಯಾ ಕ್ಷೇತ್ರಕ್ಕೆ ಅನುಕೂಲ ಆಗುವಂತಹ ಒಂದಷ್ಟು ಚರ್ಚೆಗಳನ್ನು ಹುಟ್ಟು ಹಾಕ್ತಾ ಇದ್ದಾರೆ. ಅದರಲ್ಲಿ ವರುಣಾದಲ್ಲಿ ನಾನು ಇರಬೇಕಾ ಬೇಡವ ಅನ್ನುವ ಮಾತುಗಳನ್ನು ಪ್ರಸ್ತಾಪ ಮಾಡಿದ್ದು ಕೂಡ ಆ ಚುನಾವಣೆಯ ಗೆಲುವಿನ ತಂತ್ರಗಾರಿಕೆಯ ಒಂದು ಭಾಗ ಆಗಿದೆ.
ಅಂದರೆ ಕಾಂಗ್ರೆಸ್ ವಿಧಾನಸಭಾ ಕ್ಷೇತ್ರವಾರು ತನ್ನ ರಣತಂತ್ರವನ್ನು ರೂಪಿಸ್ತಾ ಇದೆ, ಆದರೆ ಬಿಜೆಪಿ ನೇರವಾಗಿ ಒಟ್ಟು ಅಸೆಂಬ್ಲಿ ಸೆಗ್ಮೆಂಟ್ಗಳನ್ನು ಎಲ್ಲವನ್ನೂ ಒಗ್ಗೂಡಿಸ್ಕೊಂಡು ಇಡೀ ಲೋಕಸಭಾ ಕ್ಷೇತ್ರವನ್ನು ಮಾತ್ರ ಅಲ್ಲದೆ ಬಿಜೆಪಿ ತನ್ನ ಅನುಕೂಲಕ್ಕಾಗಿ ರಾಜ್ಯವನ್ನು ಕ್ಲಸ್ಟರ್ಗಳಾಗಿ ವಿಭಾಗ ಮಾಡಿಕೊಂಡಿದೆ. ಅದರಲ್ಲಿ ಮೈಸೂರು ಕ್ಲಸ್ಟರ್ನಲ್ಲಿ 4 ಜಿಲ್ಲೆಗಳು ಬರ್ತವೆ, 5 ಜಿಲ್ಲೆಗಳು ಬರ್ತವೆ, 4 ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಕೊಡಗು ಮೈಸೂರು 1 ಲೋಕಸಭಾ ಕ್ಷೇತ್ರ, ಚಾಮರಾಜನಗರ, ಮಂಡ್ಯ, ಹಾಸನ, ಈ ಲೋಕಸಭಾ ಕ್ಷೇತ್ರಗಳೇನಿದ್ದಾವೆ ಇವುಗಳನ್ನು ಒಗ್ಗೂಡಿಸ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರ ಮೂಲಕ ರಣಕಹಳೆಯನ್ನು ಮುಳುಗಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದು ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ಕ್ಯೂರಿಯಾಸಿಟಿಯನ್ನು ಸೃಷ್ಟಿ ಮಾಡಿದೆ. ಯಾಕೆಂದರೆ ಈ 4 ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ 2 ಕಡೆ ಬಿಜೆಪಿ ಅಭ್ಯರ್ಥಿಗಳಿದ್ದರೆ ಇನ್ನೆರಡು ಕಡೆ JDSನ ಅಭ್ಯರ್ಥಿಗಳಿದ್ದಾರೆ. ಹೀಗಾಗಿ ಈ ಸ್ಥಳದಲ್ಲಿ ಅಂದರೆ ಮೈಸೂರು ಕ್ಲಸ್ಟರ್ನಲ್ಲಿ ಮೈತ್ರಿಯನ್ನು ಒಗ್ಗೂಡಿಸಿ ಚುನಾವಣೆಯನ್ನು ಎದುರಿಸೋದು ಬಿಜೆಪಿ JDSಗೆ ಅನಿವಾರ್ಯ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.